ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಏನಂತ ವಿಡಿಯೋದಲ್ಲಿ ಮನುಷ್ಯ ನಿದ್ದೆ ಮಾಡಿದ ಸಂದರ್ಭದಲ್ಲಿ, ನಿದ್ದೆ ಮಾಡಿದ ನಂತರ ಆತ್ಮ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮನುಷ್ಯ ನಿದ್ದೆ ಮಾಡುವಾಗ ಆತ್ಮ ಎಲ್ಲೆಲ್ಲಿ ಸಂಚಾರವನ್ನು ಮಾಡುತ್ತೆ ಅಂತ. ಶ್ರೀದೇವಿ ಅಪರಾಜಿತ ಚಾನಲ್ಲಿ ಸಾಕಷ್ಟು ವಿಡಿಯೋಸ್ಗಳಿದೆ. ಜ್ಞಾನದ ಧ್ಯಾನದ ವಿಭಾಗದಲ್ಲಿ, ಧ್ಯಾನದ ವಿಭಾಗದಲ್ಲಿ ಸಾಕಷ್ಟು ವಿಷಯಾವಳಿಗಳೊಂದಿಗೆ ಧ್ಯಾನಾಭ್ಯಾಸ ನಡೆಯಿತು. ಅಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಷಯಗಳು ಈಗಾಗಲೇ ಉಪಸ್ಥಿತ ಇದೆ, ಲಭ್ಯ ಇದೆ. ಮೆಡಿಟೇಷನ್ ವಿಡಿಯೋಗಳಲ್ಲಿ ಯಾವುದು ಒಂದೊಂದು ಗಂಟೆ ತನಕ ಇದೆ ಅಥವಾ ಮುಕ್ಕಾಲು ಗಂಟೆ ನಂತರದಲ್ಲಿ ಇದ್ದಾವೆ, ಅವೆಲ್ಲ ಮೆಡಿಟೇಷನ್ ವಿಡಿಯೋಗಳು, ಅದನ್ನು ವೀಕ್ಷಿಸಿ. ಈಗ ಇಲ್ಲಿನ ವಿಷಯಕ್ಕೆ ಬರೋಣ. ಮನುಷ್ಯ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆತ್ಮ ಚಲಿಸಲಿಕ್ಕೆ ಸಾಧ್ಯ ಇಲ್ಲ. ಹೇಗಂದರೆ ಆತ್ಮ ಅವಿನಾಶಿ, ಅದಕ್ಕೆ ಇಷ್ಟೇ ಸೀಮಿತವಾದಂಥ ಜಾಗ ಅಂತ ಇಲ್ಲ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಂಬತಕ್ಕಂಥದ್ದನ್ನು ಗಮನಿಸಿದ್ದೀರಿ. ಈ ಮೂರು ಶರೀರಗಳ ಅವಸ್ಥೆಯನ್ನು ಹೊಂದಿರತಕ್ಕಂಥ ಸ್ಥಿತಿ ಆತ್ಮಸ್ಥಿತಿ ಆಗಿರುತ್ತೆ. ಆದರೆ ಈ ದೇಹದಾರಿಯನ್ನು ನಡೆಸ್ತಕ್ಕಂಥದ್ದು ಜೀವಾತ್ಮ, ಕಾನ್ಷಿಯಸ್, ಸಬ್ ಕಾನ್ಷಿಯಸ್ ಎಂಬತಕ್ಕಂಥದ್ದನ್ನು ಕೇಳಿದ್ದೀರಿ. ಈ ಚೇತನ ಶಕ್ತಿ ಈ ದೇಹವನ್ನು ನಡೆಸ್ತಕ್ಕಂಥದ್ದು. ಅದು ಮಲಗಿದಾಗ ವಿಶ್ರಾಂತಿಯನ್ನು ಪಡೆಯುತ್ತೆ ಚೇತನ ಶಕ್ತಿ. ಎಚ್ಚರ ಇದ್ದಾಗ ನೋಡ್ತಕ್ಕಂಥದ್ದು, ಕಾರ್ಯವನ್ನು ಮಾಡ್ತಕ್ಕಂಥದ್ದು, ಇಷ್ಟಾರ್ಥಗಳು, ಭಾವನೆಗಳು, ವಿಚಾರಗಳು, ಸಿಹಿ ತಿನ್ನಬೇಕನ್ನೋದು ಅಥವಾ ಖಾರ ತಿಂಡಿಗಳು ಬೇಕನ್ನೋದು, ಆಟ ಆಡಬೇಕನ್ನೋದು, ಮನೆ ಬೇಕನ್ನೋದು, ವಾಹನ ಬೇಕನ್ನೋದು, ವಿದ್ಯಾಭ್ಯಾಸ, ಅಧಿಕಾರ, ಇದೆಲ್ಲ ಏನು ವಿಷಯಗಳು ಬರ್ತವೆ ಅದೆಲ್ಲ ಈ ಚೈತನ್ಯಕ್ಕೆ, ಜೀವಶಕ್ತಿ, ಅದು ವಿಶ್ರಾಂತಿಯನ್ನು ಮಾಡುತ್ತೆ. ಅಂಥ ಸಂದರ್ಭದಲ್ಲಿ ಸ್ವಪ್ನಗಳು ಬರುತ್ತೆ. ಅದು ಯಾರು ನೋಡೋದು? ಹಾಗಾದರೆ ಇದೇನು ವಿಶ್ರಾಂತಿ ಮಾಡುತ್ತೆ? ಇದಕ್ಕೇನು ಕಾಣಿಸಲ್ಲ. ಆಗ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡುವಾಗ ಏನು ಕಾಣಿಸುತ್ತೆ, ಏನು ಕಾಣಿಸಲ್ಲ. ಯಾವಾಗ ಈ ಜೀವಶಕ್ತಿ ಎಚ್ಚರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯವೈಖಾರಿಗಳನ್ನು ಮಾಡುತ್ತೆ, ನಿದ್ದೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತೆ. ಹಾಗೆ ಇದು ಯಾವಾಗ ವಿಶ್ರಾಂತಿಯನ್ನು ಪಡೆಯುತ್ತೆ, ಕಾನ್ಷಿಯಸ್, ಸಬ್ ಕಾನ್ಷಿಯಸ್ ಮೈಂಡ್ ಎಂಬತಕ್ಕಂಥದ್ದನ್ನು ಎರಡು ನೋಡಿದರೆ ಕಾನ್ಷಿಯಸ್ ಮಲ್ಕೊಳ್ಳುತ್ತೆ, ಸಬ್ ಕಾನ್ಷಿಯಸ್ ಕೆಲಸವನ್ನು ಮಾಡುತ್ತೆ. ಅದು ಯಾವಾಗಲೂ ಕೂಡ 24/7 ಕಾರ್ಯನಿರತವಾಗಿ ಇರತಕ್ಕಂಥ ಸ್ಥಿತಿಯಲ್ಲಿರುತ್ತೆ. ಏಕೆಂದರೆ ಅದಕ್ಕೆ ವಿಶ್ರಾಂತಿ ಅಗತ್ಯ ಇಲ್ಲ. ಅದು ದೇಹದೊಂದಿಗೆ ಸಂಪರ್ಕ ಇದ್ದಾಗ್ಯೂ ಕೂಡ ಸಂಪರ್ಕವಿಲ್ಲದಂತೆ ಸಂಪೂರ್ಣ ಬ್ರಹ್ಮಾಂಡದಾದ್ಯಂತ ವಿಸ್ತಾರಿತವಾಗಿದೆ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಮೂರು ಕಾಲಗಳನ್ನು ಕೂಡ ಒಳಗೊಂಡು ಇದೆ. ಹಿಂದೆ ನಡೆದದ್ದು ಕೂಡ ಗೊತ್ತು, ಈಗ ನಡೀತಿರ್ತಕ್ಕಂಥದ್ದು ಕೂಡ, ಮುಂದೆ ನಡೆಯೋದು ಕೂಡ ಗೊತ್ತು. ಹಾಗಾಗಿ ಅದು ಸರ್ವಂತರ್ಯಾಮಿ, ಭಗವಂತನ ಅಂಶ. ಸಬ್ ಕಾನ್ಷಿಯಸ್ ಎಂಬತಕ್ಕಂಥ ಶಕ್ತಿ ಆತ್ಮದೊಂದಿಗೆ ಸೇರ್ಪಡೆ ಆದ ನಂತರ ಅದು ಸಂಚಾರವನ್ನು ಪ್ರಾರಂಭ ಮಾಡಲ್ಲ. ಅದು ಸರ್ವಂತರದಲ್ಲೂ ವ್ಯಾಪಕವಾಗಿದೆ, ಆದರೆ ಯಾವ ಜಾಗದಲ್ಲಿ ಏನು ಕಾರ್ಯ ನಡೆಯುತ್ತೆ ಎಂಬತಕ್ಕಂಥದ್ದನ್ನು ಗಮನಿಸುತ್ತ. ಈಗ ನನಗೆ ಸರ್ವಂತರ್ ಇಲ್ಲೂ ಕೂಡ ಕೈ ಆಡಿಸ್ಬಲ್ಲೆ, ಇಲ್ಲೂ ಕೂಡ ಕೈ ಆಡಿಸ್ಬಲ್ಲೆ. ಹಾಗಿದ್ದಾಗ ಇಲ್ಲಿ ಏನಿದೆ, ಇಲ್ಲಿದೆ, ಏನಿದೆ ಎಲ್ಲ ಕೂಡ ಗೊತ್ತು. ಹಾಗೆ ಸಬ್ ಕಾನ್ಷಿಯಸ್ ಮನೆಗೆ ಎಲ್ಲ ಕೂಡ ಗೊತ್ತು, ಎಲ್ಲವನ್ನು ಬಲ್ಲಂತಹದ್ದಾಗಿದೆ. ಏಕೆಂದರೆ ಅದು ದೈವ ಶಕ್ತಿ, ಆತ್ಮದೊಂದಿಗೆ ಜೊತೆಗೂಡಿದಂಥ ಸಂದರ್ಭದಲ್ಲಿ ಅದರ ಶಕ್ತಿ ಅಗಾಧವಾಗುತ್ತೆ. ಭೂತಕಾಲವನ್ನು ನೋಡ್ತಕ್ಕಂಥದ್ದು, ಭವಿಷ್ಯತ್ ಕಾಲವನ್ನು ನೋಡ್ತಕ್ಕಂಥದ್ದು ಅಥವಾ ಇನ್ನೇನು ನಾಳೆ ವರ್ತಮಾನ ಕಾಲಗಳು ಉಟ್ಕೊಳ್ತಾವೆ ಅಂಥ ಸಂದರ್ಭಗಳನ್ನು ನೋಡ್ತಕ್ಕಂಥದ್ದಾಗುತ್ತೆ. ಭವಿಷ್ಯತ್ ಕಾಲದಿಂದ ಸಾಕಷ್ಟು, 1 ತಿಂಗಳು, 2 ತಿಂಗಳು, ವರ್ಷ ಮುಂದೆ ಹೀಗೂ ಇರ್ಬೋದು. ಇದೆಲ್ಲವನ್ನು ನೋಡಲಿಕ್ಕೆ ಸಾಧ್ಯ ಆಗೋದು ಮನುಷ್ಯ ವಿಶ್ರಾಂತಿಯನ್ನು ಪಡೆತಕ್ಕಂಥ ಸಂದರ್ಭದಲ್ಲಿ ಸ್ವಪ್ನಗಳ ರೂಪದಲ್ಲಿ. ಆಗ ಸಬ್ ಕಾನ್ಷಿಯಸ್ ಮೈಂಡ್ಗೆ ಎಲ್ಲ ಗೊತ್ತಿರುತ್ತೆ. ಏಕೆಂದರೆ ಏನು ನಾಳೆ ಘಟನೆಗಳು ನಡೀತಾವೆ ಅದೆಲ್ಲ ಸಬ್ ಕಾನ್ಷಿಯಸ್ ಲೋಕದಲ್ಲಿ ನಡೆದ್ಬಿಡ್ತಾವೆ. ಮೊದಲೇ ಅದನ್ನು ನೋಡ್ತೀವಿ. ಅದನ್ನು ಯಾರು ನೋಡ್ತಾರೆ ಅವರಿಗೆ ಭವಿಷ್ಯತ್ ಕಾಲದ ವಿಚಾರಗಳು ಕೂಡ ಗೊತ್ತಾಗ್ತವೆ ಅನ್ನೋದನ್ನು ತಿಳಿಯುತ್ತೆ. ಯಾವಾಗ ಸಬ್ ಕಾನ್ಷಿಯಸ್ ಮೈಂಡ್ ಜಾಗೃತ ಆದಾಗ, ಅದಕ್ಕೆ ಕಾನ್ಷಿಯಸ್, ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ, ಅದರ ಕಾರ್ಯವೈಖರಿ ಬಗ್ಗೆ ತಿಳಿಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಶ್ರೀದೇವಿ ಅವರ ಚಾನಲ್ಲಿ ವಿಡಿಯೋಸ್ ಇದೆ, ನೋಡಿ. ಸಬ್ ಕಾನ್ಷಿಯಸ್ ಮೈಂಡನ್ನು ಯಾರು ಜಾಗೃತಗೊಳಿಸ್ಕೊಂಡಿರ್ತಾರೆ, ಅದು ಭಕ್ತಿ ಮೂಲಕ, ಜ್ಞಾನದ ಮೂಲಕ, ಪೂಜೆ ಕೈಕರ್ಯಗಳ ಮೂಲಕ, ಧ್ಯಾನದ ಮೂಲಕ ಯಾರು ಜಾಗೃತಗೊಳಿಸ್ಕೊಂಡಿರ್ತಾರೆ, ಆಸ್ಟ್ರಲ್ ಟ್ರಾವೆಲ್ ಎಂತಕ್ಕಂಥದ್ದು, ಸೂಕ್ಷ್ಮ ಶರೀರ ಯಾನ ಎಂತಕ್ಕಂಥದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರಿಗೆ ಹೆಚ್ಚಿನದಾಗಿ ಈ ರೀತಿಯಾದಂಥ ಭವಿಷ್ಯದ ಸ್ವಪ್ನಗಳು ಗೊತ್ತಾಗ್ತವೆ, ನಾಳೆ ನಡೆತಕ್ಕಂಥ ಘಟನಾವಳಿಗಳು ಗೊತ್ತಾಗ್ತವೆ. ಏಕೆಂದರೆ ಚಿತ್ರಣಗಳು ಲಭ್ಯ ಆಗ್ತವೆ. ಕಾನ್ಷಿಯಸ್ ಮೈಂಡ್ ನಿದ್ರಾ ಸ್ಥಿತಿಯಲ್ಲಿದ್ದರೆ, ವಿಶ್ರಾಂತಿ ಸ್ಥಿತಿಯಲ್ಲಿದ್ದರೆ, ಸಬ್ ಕಾನ್ಷಿಯಸ್ ಮೈಂಡ್ ಕಾರ್ಯ ಸ್ಥಿತಿಯಲ್ಲಿರುತ್ತೆ. ಅದನ್ನು ಚುರುಕುಗೊಳಿಸ್ತಕ್ಕಂತಹ, ಜಾಗೃತಗೊಳಿಸ್ತಕ್ಕಂತಹ ವಿಧಿವಿಧಾನ ಧ್ಯಾನದಲ್ಲಾಗುತ್ತೆ. ಧ್ಯಾನ ಯಶಸ್ಸಾಗಬೇಕು, ಅದಕ್ಕೆ ಜ್ಞಾನ ಬೇಕು. ಜ್ಞಾನ ಯಶಸ್ಸಾಗಬೇಕು, ಜ್ಞಾನದಲ್ಲಿ ಯಶಸ್ಸು ಸಿಗಬೇಕು, ಅದಕ್ಕೆ ಭಕ್ತಿ ಬೇಕು.
ಭಕ್ತಿಯಲ್ಲಿ ಯಶಸ್ಸಾಗಬೇಕು ಅಂದರೆ ದೈವ ಕೃಪೆ ಅನುಗ್ರಹ ಬೇಕೇ ಬೇಕು, ಅದಕ್ಕೆ ನಿರಂತರ ಕಾರ್ಯಕರ್ಮ ಅಗತ್ಯ. ಹಾಗಾಗಿ ಇದೆಲ್ಲ ಕೂಡ ಒಂದು ಸರಪಳಿ. ಕರ್ಮಗಳನ್ನು ಮಾಡಿದ್ರೆ ಜ್ಞಾನ, ಜ್ಞಾನವನ್ನು ಪಡೆದರೆ ಧ್ಯಾನ, ಧ್ಯಾನವನ್ನು ಪಡೆದರೆ ಈ ರೀತಿಯಾದಂಥ ವಿಷಯ ಲಭ್ಯ ಆಗ್ತದೆ. ನಿದ್ರಾವಸ್ಥೆಯ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಎಂಬತಕ್ಕಂಥದ್ದು ಆತ್ಮದೊಂದಿಗೆ ಜೊತೆಪಟ್ಟು ಆತ್ಮದೊಂದಿಗೆ ಸಂಪರ್ಕವನ್ನು ಸಾಧಿಸಿ ಅಥವಾ ಒಳಗೊಂಡು ಅಥವಾ ಒಂದಾಗಿ ಅಥವಾ ಆ ಸ್ಥಿತಿಯಲ್ಲಿ ಕ್ರಿಯಾತ್ಮಕವಾಗಿ ಜಾಗೃತವಾಗಿ ಲೋಕಾಂತರದಲ್ಲಿ ನಡೀತಕ್ಕಂಥ ವಿಷಯಗಳನ್ನು ನೋಡ್ತಕ್ಕಂಥದ್ದಾಗತ್ತೆ, ಗಮನಿಸ್ತಕ್ಕಂಥದ್ದಾಗತ್ತೆ. ಯಾವುದು ಹೆಚ್ಚಿನ ಮಟ್ಟದಲ್ಲಿ ಗಮನಿಸ್ತಕ್ಕಂಥ ಸ್ಥಿತಿ, ಅದು ಈ ಜೀವಾತ್ಮಕ್ಕೆ ಎದ್ದ ನಂತರ ನೆನಪಿರಲಿ ಎಂಬತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ, ಅದಕ್ಕೆ ಸಕಾರಾತ್ಮಕ ಶಕ್ತಿಗಳು. ಹಾಗಿದ್ದಾಗ ಮಾತ್ರ ವಿಷಯಗಳು ಉಳಿತಾವೆ. ಹೀಗೆ ದೇಹ ವಿಶ್ರಾಂತಿಯ ನಂತರ ಈ ರೀತಿಯಾದಂಥ ಘಟನಾವಳಿಗಳು ನಡೀತಾ ಭವಿಷ್ಯತ್ ಕಾಲಗಳು ವಿಷಯಗಳು ತಿಳಿತಾ ಅಂತ ಹೇಳ್ತಾ, ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇರುತ್ತೆ ಅಂಥವ್ರಿಗೆ ಸಮಸ್ಯೆ ನಿವಾರಣೆಗೆ ಮಾಡುವಂಥ ತಂತ್ರವಂಥ ಸಮಸ್ಯೆ ನಿವಾರಣೆಗೆ ತುಪ್ಪದ ಪೌಡರ್ ಲಭ್ಯ ಇದೆ. ಇದೇ ನಿಮ್ಮ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟುಗಳ ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ, ಲಕ್ಷ್ಮೀ ಕೃಪಾ ಪ್ರಾಪ್ತಿ, ತುಪ್ಪದ ಪೌಡರನ್ನು ಹಾಕೊಂಡು ಹೇಗೆ ಬರುತ್ತೋ ಹಾಗೆ ನೆಗೆಟಿವಿಟಿಯನ್ನು ದೂರಗೊಳಿಸ್ತಕ್ಕಂಥ ಕಾರ್ಯವನ್ನು ಈ ನೆಗೆಟಿವಿಟಿ ದೂರಗೊಳಿಸ್ತಕ್ಕಂಥ ತುಪ್ಪದ ಪೌಡರ್ ಮಾಡುತ್ತೆ. ಆಯಿಲ್ ಕೂಡ ಲಭ್ಯ ಇದೆ. ಯಾರಲ್ಲಿ ಆತ್ಮದೇಹ ಆತ್ಮಗಳ ಸಮಸ್ಯೆ ಇದೆ ದೇಹದಲ್ಲಿ ಅಂಥವ್ರಿಗೆ ಆಯಿಲ್ ಕೂಡ ಲಭ್ಯ ಇದೆ. ದೇಹಕ್ಕೆ ಪ್ರತೀಕ, ತಲೆಗೆ ಪ್ರತೀಕ. ಪೌಡರ್ ಕೂಡ ಲಭ್ಯ ಇದೆ. ಸ್ನಾನವನ್ನು ಮಾಡ್ತಕ್ಕಂಥದ್ದು ನೆಗೆಟಿವಿಟಿಯನ್ನು ದೂರಗೊಳಿಸ್ತೀವಿ. ಆಸಕ್ತರು ತಸ್ಕೊಂಡು ಪ್ರಯೋಜನ ಪಡಿಬೋದು. ಹಾಗೆ ರಕ್ಷಾಸೂತ್ರ ಆಗಿರ್ಬೋದು, ವಿಭೂತಿ ಆಗಿರ್ಬೋದು ಲಭ್ಯ ಇದೆ. ಹುಳುಕಲ ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ. ಹಾಗೆ 12 ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲಕ ಸಮಸ್ಯೆ ದೋಷ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಆಸಕ್ತರು ತರಿಸ್ಕೊಳ್ಬೋದು. ಫೋನ್ ನಂಬರ್ 6364205078 ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ನಿಮ್ಮ ಸಮಸ್ಯೆಗಳನ್ನು ಕೇಳಲು ಇದೇ ನಂಬರ್ಗೆ ಕರೆ ಮಾಡ್ಬೋದು. ಶುಲ್ಕ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋದಕ್ಕೆ ಮುಂಚೆ ಭೇಟಿಗೆ ಅವಕಾಶ ಇರೋದಿಲ್ಲ, ಕೇವಲ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇಳ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.